ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಕಲ್ಲು ಹೊಡೆಯುವ ಇತರ ಕಾರ್ಮಿಕ ಸಂಘಟನೆ ವತಿಯಿಂದ ಕಾರ್ಮಿಕ ಮಂಡಳಿಯ ಅವೈಜ್ಞಾನಿಕ ತೀರ್ಮಾನವನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು। ಕಳೆದ ವರ್ಷ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ವತಿಯಿಂದ ಹಲವಾರು ರೀತಿಯ ಕಿಟ್ಗಳು ಲ್ಯಾಪ್ಟಾಪ್ಗಳು ಟ್ಯೂಲ್ಗಳು ಶಾಲಾ ಕಿಟ್ಗಳು ಆರೋಗ್ಯ ತಪಾಸಣೆ ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿ ತರಬೇತಿ ಸೇರಿದಂತೆ ಇನ್ನು ಮುಂತಾದ ರೀತಿಯಲ್ಲಿ ಕಾರ್ಮಿಕರು ಬೆವರು ಸುರಿಸಿ ದುಡಿದ ಹಣವನ್ನು ಮನಸ್ಸು ಹೆಚ್ಚೆ ಕಟ್ಟಡ ಕಾರ್ಮಿಕರ ಮೂಲ ಕಾಯ್ದೆ 19 ರ ವಿರುದ್ಧವಾಗಿ ಮಂಡಳಿಯು ದುಂದು ವೆಚ್ಚ ಮಾಡಿದೆ। ಇವುಗಳನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಇದರಲ್ಲಿ ನಡೆದಿರುವ ಅವ್ಯವಹಾರಗಳನ್ನು ತನಿಖೆಗೊಳಪಡಿಸಬೇಕು। ಈ ಹಿಂದೆ ಸರ್ಕಾರಕ್ಕೆ ಎಐಟಿಯುಸಿ ಸಂಘಟನೆ ಈಗಾಗಲೇ ಮನವಿ ಸಲ್ಲಿಸಿದೆ। ಆದರೆ ಈ ಹಿಂದೆ ರಾಜ್ಯದಲ್ಲಿ ಆಡಳಿತ ನಡೆಸಿದ ಬಿಜೆಪಿ ಆಗಲಿ ಪ್ರಸ್ತುತ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವಾಗಲಿ ಅದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದೆ। ಕಾರ್ಮಿಕ ಮಂತ್ರಿಗಳು ದಿನಾಂಕ 28/2013 ರಂದು ಸಭೆ ಕರೆದಾಗ ಯಾವುದೇ ಕಿಟ್ ಅಥವಾ ಇತರ ವಸ್ತು ರೂಪದಲ್ಲಿ ಈ ಹಿಂದೆ ನೀಡುತ್ತಿದ್ದ ಎಲ್ಲವನ್ನ ನಿಲ್ಲಿಸಲಾಗಿದೆ ಅಂತ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಎಎಲ್ ತಿಮ್ಮಣ್ಣ ಸರ್ಕಾರಕ್ಕೆ ಒತ್ತಾಯಿಸಿ ಕಾರ್ಮಿಕ ಇಲಾಖೆ ಅಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು। ಇನ್ನು ಈ ಒಂದು ಸಂದರ್ಭದಲ್ಲಿ ಹುಲಗಪ್ಪ ಅಧ್ಯಕ್ಷರು ಕಾರ್ಪೆಂಟರ್ ಅಧ್ಯಕ್ಷರು ಕಟ್ಟಡ ಕಾರ್ಮಿಕ ಸಂಘ ನಾಗೇಶ್ ಬೋವಿ ಸಿಂಗನಾಳ ಬಸವರಾಜ ನಾಯಕ ಜರಗರಮರ ಕಲ್ಗುಡಿ ಸೇರಿದಂತೆ ಇತರರು ಹಾಜರಿದ್ದರು। ಶರಣಪ್ಪ ಎನ್ಕೆಎಸ್ ಟಿವಿ 4 ಗಂಗಾವತಿ। ಕಲ್ಗುಡಿ ವಕಾರಿ ಕಾರ್ಮಿಕರದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಗಂಗಾವತಿ ತಾಲ್ಲೂಕು ಕಾರ್ಯದರ್ಶಿಯಾಗಿ ಕೊಪ್ಪಳ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ। ಇವತ್ತು ರಾಜ್ಯದಂತ ಕರೆ ಕೊಟ್ಟ ಉದ್ದೇಶ ಇಷ್ಟೇ, ಕಟ್ಟಡ ಕಾರ್ಮಿಕರ ಬೋರ್ಡಲ್ಲಿ ಇರತಕ್ಕಂತ ದುಡ್ಡು ಅವ್ಯತಿರಿಕ್ತವಾಗಿ ಖರ್ಚು ಮಾಡಿ ಬೇಕಾಬಿಟ್ಟು ಮಾಡಿ ಖರ್ಚು ಮಾಡ್ತಾ ಇದ್ದಾರೆ। ಸುಮಾರು 12,000 ಕೋಟಿ ರೂಪಾಯಿ ಇದ್ದಿದ್ದು ಸೆಸ್ಸಣ ಇವತ್ತು ಬರೀ ಕೇವಲ 6,000 ಕೋಟಿ ರೂಪಾಯಿ ತಂದು ನಿಲ್ಲಿಸಿದ್ದಾರೆ। ಸುಮ್ಮನೆ ಕಿಟ್ ಹಾಕಿತ್ತು ಈ ಕಿಟ್ ಅಂತ ಹೇಳಿ ಆಮೇಲೆ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ 5 ರೂಪಾಯಿ ಕೊಟ್ಟರೆ ನಮ್ಮ ಹೆಲ್ತ್ ಪೂರ್ತಿ ಚೆಕ್ ಮಾಡಿ ನಮಗೆ ಗುಳಿಗೆ ಅಥವಾ ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ। ಆದರೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿದರೆ 31 ಜಿಲ್ಲೆಗೆ 310 ಕೋಟಿ ರೂಪಾಯಿ ಖರ್ಚು ಮಾಡಿ ಆರೋಗ್ಯ ಇಲಾಖೆಯಿಂದ ನಾವು ತಪಾಸಣೆ ಮಾಡ್ತೀವಿ ಅಂತ ಹೇಳಿ ಈ ಒಂದು ಭಾಗದಿಂದ ಲೂಟಿ ಮಾಡ್ತಾ ಇದ್ದಾರೆ। ಇದನ್ನು ತಕ್ಷಣ ನಿಲ್ಲಬೇಕು। ಈಗ 14 ಲಕ್ಷ ಜನ ಮಕ್ಕಳಿಗೆ 1,200 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು 2021-22 ಇವತ್ತು ಮಕ್ಕಳು ಓದಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಇವತ್ತು 1,200 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾರ್ದೇ ಇವತ್ತು ಬೇರೆ ಬೇರೆ ಯಾವ್ಯಾವುದೋ ಕಿಟ್ಗಳು ಕೊಟ್ಟು ಮೋಸ ಮಾಡಿ ಇವತ್ತು ನಮ್ಮಲ್ಲಿ ಸೆಸ್ ಕಾರ್ಮಿಕರು ದುಡಿದಿರ್ತಕ್ಕಂಥ ಹಣ ಇವತ್ತು ಕಾರ್ಮಿಕ ಮಿನಿಸ್ಟ್ರುಗಳು ಅವರಪ್ಪಂದಲ್ಲ ಯಾರ್ದಲ್ಲ ಇದು